ನಿಜಗುಣಾನಂದ ಸ್ವಾಮೀಜಿ ಸಮಾಜದಲ್ಲಿನ ಅಂಕುಡೊಂಕು, ಮೂಢನಂಬಿಕೆ, ಧಾರ್ಮಿಕ ಅಂದಾಚಾರಣೆಗಳ ವಿರುದ್ಧ ಯಾರ ಅಂಜಿಕೆ ಅಳುಕಿಲ್ಲದೆ ಧ್ವನಿಯೆತ್ತಿದ ಕಾವಿದಾರಿ. ಬಸವ, ಬುದ್ಧ, ಅಂಬೇಡ್ಕರ್ ಸಿದ್ಧಾಂತಗಳ ಅಡಿಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ತತ್ವದಡಿ ಕೆಲಸ ಧಾರ್ಮಿಕ ಬೋಧನೆ ಮಾಡುತ್ತಿರುವ ದಾರ್ಶನಿಕ, ಅದರಲ್ಲೂ ದಲಿತ ಹಿಂದುಳಿದ ಸಮಾಜದಲ್ಲಿ ಹೊಸ ವೈಚಾರಿಕತೆಯನ್ನ ನಾಡಿನುದ್ದಕ್ಕೂ ಹರಡುತ್ತಿರುವ ಬಸವ ಧರ್ಮದ ಪ್ರಚಾರಕ, ಇಂತಹ ಧಾರ್ಮಿಕ ಮುಖಂಡನಿಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಬೆದರಿಕೆ ಹಾಕ್ತಾ ಇದ್ದಾರೆ. ದಿನ ಬೆಳಗಾದ್ರೆ ಕೊಲ್ಲುವ ಕರೆಗಳನ್ನ ಮಾಡುತ್ತಿದ್ದಾರೆ. ಇನ್ನು ಕೆಲವು ಬೆದರಿಕೆ ಪತ್ರಗಳು ಬರಲಾರಂಭಿಸಿವೆ. ಮೊನ್ನೆ ನಾನು ಕೊಪ್ಪಳದಲ್ಲಿ ಒಂದು ಹೇಳಿದ ಮಾತು, ಈ ದೇಶದಲ್ಲಿ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಹೊರತು ಮಾಂಸ ತಿಂದವರಿಂದಲ್ಲ ಅಂತ ಹೇಳಿದೆ. ಈ ಪತ್ರವನ್ನೊಮ್ಮೆ ನೋಡಿಬಿಡಿ, ಇದು ಇತ್ತೀಚೆಗೆ ಬಂದಿರುವ ಬೆದರಿಕೆ ಪತ್ರ. ದುಷ್ಟಶಕ್ತಿಗಳು ಈ ಪತ್ರವನ್ನ ನಿಜಗುಣಾನಂದ ಸ್ವಾಮೀಜಿ ಇದನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ನಿಮ್ಮನ್ನ ಸೇರಿ ನಿಮ್ಮ ಜೊತೆ ಇರುವ 15 ಜನರನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಲಾಗಿದೆ. ಸ್ವಾಮೀಜಿಗಳೇ, ನೀವು ಮತ್ತು ನಿಮ್ಮ ಜೊತೆಗಿರುವ ಧರ್ಮದ್ರೋಹಿಗಳು ಹಾಗೂ ದೇಶದ್ರೋಹಿಗಳನ್ನ 2020 ಜನವರಿ 29 ಹತ್ಯೆ ಮಾಡುತ್ತೇವೆ. ಹಾಗಾಗಿ ನಿಮ್ಮ ಸಾವಿಗೆ ಸಿದ್ಧರಾಗಿ. ಸ್ವಾಮೀಜಿಗಳೇ, ನೀವು ಮಾತ್ರವಲ್ಲ, ನಿಮ್ಮ ಜೊತೆಗೆ ಅಂತಿಮ ಯಾತ್ರೆ ಇತರೆ 15 ಜನರನ್ನ ಸಿದ್ಧಪಡಿಸಿಕೊಳ್ಳಲು ಹೇಳಿ ಎಂದು ಪತ್ರದಲ್ಲಿ ಬರೆಯಲಾಗಿದೆ. ಪತ್ರದಲ್ಲಿ ಕ್ರಮವಾಗಿ ಮಾಜಿ ಭಜರಂಗದಳ ನಾಯಕ ಮಹೇಂದ್ರ ಕುಮಾರ್, ಬೈಲೂರು ಮಠಾಧಿಪತಿ ನಿಜಗುಣಾನಂದ ಸ್ವಾಮೀಜಿ, ನಿಡುಮಾಮಿಡಿ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ, ನಟ ಪ್ರಕಾಶ್ ರಾಜ್, ಜ್ಞಾನ ಪ್ರಕಾಶ ಸ್ವಾಮೀಜಿ, ನಟ ಚೇತನ್ ಕುಮಾರ್, ಬಿಟಿ ಲಲಿತಾ ನಾಯಕ್, ಪ್ರೊಫೆಸರ್ ಮಹೇಶ್ಚಂದ್ರ ಗುರು, ಪ್ರೊಫೆಸರ್ ಭಗವಾನ್, ದಿನೇಶ್ ಅಮೀನ್ ಮಟ್ಟು, ಚಂದ್ರಶೇಖರ್ ಪಾಟೀಲ್, ಡುಮ್ಡಿ ಗಣೇಶ್, ಅಗ್ನಿ ಶ್ರೀಧರ್, ಬೃಂದಾ ಕಾರಟ್, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವರುಗಳ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ. ನಿಮ್ಮ ಎಲ್ಲರನ್ನ ಕೊಲೆ ಮಾಡೋದಾಗಿ ಪತ್ರದ ಕೊನೆಯಲ್ಲಿ ಬರೆಯಲಾಗಿದೆ. ಸದ್ಯ ಇವರೆಲ್ಲ ಪೌರತ್ವ ಕಾಯ್ದೆ ವಿರುದ್ಧ ನಡೆಯುತ್ತಿರುವ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರಗತಿಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೋಮುವಾದವನ್ನ ವಿರೋಧಿಸುತ್ತಿದ್ದಾರೆ. ಹೀಗಾಗಿಯೇ ಇವರನ್ನ ಟಾರ್ಗೆಟ್ ಮಾಡಲಾಗಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಈ ಪತ್ರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಬೆಳಗಾವಿ SP ಲಕ್ಷ್ಮಣ್ ನಿಂಬರಗಿ, ಬೆದರಿಕೆ ಪತ್ರ ಹಾಗೂ ಫೋನ್ ಬೆದರಿಕೆ ಕರೆಗಳು ಬಂದಿರುವ ಹಿನ್ನೆಲೆಯಲ್ಲಿ ನಿಜಗುಣಾನಂದ ಸ್ವಾಮೀಜಿ ಅವರಿಗೆ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತ ಭದ್ರತೆ ಒದಗಿಸಲಾಗಿದೆ ಎಂದಿದ್ದಾರೆ. ಇನ್ನು ಸ್ವಾಮೀಜಿಗಳಿಗೆ ಕೊಲೆ ಬೆದರಿಕೆ ಬರುವುದು ಇದೇ ಮೊದಲಲ್ಲ. ಹಿಂದೆ ಹಲವಾರು ಬಾರಿ ಇವರಿಗೆ ಫೋನ್ ಮೂಲಕ ಬೆದರಿಕೆ ಕರೆಗಳು ಬಂದಿವೆ. ಆ ಸಂದರ್ಭದಲ್ಲಿಯೂ ನಿಜಗುಣಾನಂದ ಸ್ವಾಮೀಜಿ ಇದ್ಯಾವುದಕ್ಕೂ ಸೊಪ್ಪು ಹಾಕಿರಲಿಲ್ಲ. ಬಹಿರಂಗವಾಗಿಯೇ ತಮಗೆ ಬೆದರಿಕೆ ಹಾಕುವವರ ವಿರುದ್ಧ ಮಾತನಾಡಿದ್ದಾರೆ. ನ್ಯೂಸ್ ಅಲರ್ಟ್ ಕನ್ನಡ ಡೆಸ್ಕ್, ಬೆಳಗಾವಿ.